ನಮಸ್ಕಾರ, ನೀವೆಲ್ಲರೂ ನೋಡ್ತಾ ಇದ್ದೀರಿ ಕನ್ನಡಮ ನ್ಯೂಸ್ ನೆಟ್ವರ್ಕ್. ನಾನು ರವಿ ಸುರೇಶ್. ದಿನದ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಅದಕ್ಕಿಂತ ಮುಂಚೆ ಹೆಡ್ಲೈನ್ಸ್. ಲೋಕಾಖಾಡಕ್ಕೆ ಸಜ್ಜಾಗುತ್ತಿರುವ ಬೆಳಗಾವಿ. ಗೋಕಾಕ ಕ್ಷೇತ್ರ ವೀರಶೈವಲಿಂಗಾಯತ ಅಭ್ಯರ್ಥಿಗೆ ಟಿಕೆಟ್ ಕೊಡಬೇಕು, ಕಾಂಗ್ರೆಸ್ ಮುಖಂಡ ಅಶೋಕ ಪೂಜಾರಿ ಪಕ್ಷಕ್ಕೆ ಆಗ್ರಹ. ಪ್ರತಿ ತಿಂಗಳ ರೇಷನ್ ಹಣ ಸಂದಾಯವಾಗುತ್ತಿಲ್ಲ, ಸರಿಯಾಗಿ ನಿಯಮಗಳನ್ನು ಪಾಲಿಸಿರಿ, ಪಡಿತರದಾರರಿಗೆ ಅಧಿಕಾರಿಗಳು ಸಲಹೆ. ಕುಡಿಯುವ ನೀರಿನ ಬಾವಿಯಲ್ಲಿ ಸತ್ತು ಬಿದ್ದ ನಾಯಿ ಮರಿ. ರೋಗದ ಭೀತಿಯಲ್ಲಿ ಮುತುಗಾ ಗ್ರಾಮಸ್ಥರು, ಕಣ್ಮುಚ್ಚಿ ಕುಳಿತ ಪಂಚಾಯಿತಿ ಅಧಿಕಾರಿಗಳು. ಈ ಬಾರಿ ಲೋಕಸಭಾ ಚುನಾವಣೆಗೆ ಬೆಳಗಾವಿ ಸಜ್ಜಾಗ್ತಾ ಇದೆ. ಇದೇ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಒಂದು ಕೂಗು ಕೇಳಿಬಂದಿದೆ. ಗೋಕಾಕ ಕ್ಷೇತ್ರದಿಂದ ವೀರಶೈವ ಲಿಂಗಾಯತ ಸಮುದಾಯದಿಂದಲೇ ಅಭ್ಯರ್ಥಿಗೆ ಕಾಂಗ್ರೆಸ್ ಟಿಕೆಟ್ ಕೊಡಬೇಕು ಅಂತ ಕಾಂಗ್ರೆಸ್ ಮುಖಂಡ ಅಶೋಕ ಪೂಜಾರಿ ಪಕ್ಷವನ್ನು ಆಗ್ರಹಪಡಿಸಿದ್ದಾರೆ. ರಾಷ್ಟ್ರದ ದೃಷ್ಟಿಯಿಂದ ಒಂದು ಮಹತ್ವದ ಚುನಾವಣೆಯಾಗಿದೆ. ದೇಶದಲ್ಲಿ ಒಂದು ರೀತಿಯ ಸೈದ್ಧಾಂತಿಕ ರಾಜಕೀಯ ಹೋರಾಟ ನಡೆದಿದೆ. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಒಕ್ಕೂಟ ಒಂದು ಪ್ರಬಲ ಸ್ಪರ್ಧೆ ಹೊಡಬೇಕು, ದೇಶದಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯ ಉಳಿಬೇಕು, ನೈತಿಕ ರಾಜಕಾರಣ ಉಳಿಬೇಕು, ವ್ಯಕ್ತಿಗತವಾದಂಥ ಗೌರವ ಉಳಿಬೇಕು, ಅವರ ಹಕ್ಕುಗಳು ಚ್ಯುತಿಯಾಗಬಾರದು ಅನ್ನುವಂಥ ಭಾವನೆಯಿಂದ ಒಂದು ಒಕ್ಕೂಟವನ್ನು ರಚಿಸಿ ಆ ಒಕ್ಕೂಟದ ನೇತೃತ್ವವನ್ನು ವಹಿಸಿ ಒಂದು ಬದಲಾವಣೆಗಳಿಗೆ ಸಾಧ್ಯವಾಗಿದೆ. ಇಂಥ ಸಂದರ್ಭದಲ್ಲಿ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತ ಪಕ್ಷವಾಗಿರುವುದರಿಂದ ಕರ್ನಾಟಕದ ಚುನಾವಣೆಯನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಅದಕ್ಕೆ ಪೂರ್ವಕವಾಗಿ ಕರ್ನಾಟಕದ ಎಲ್ಲ ಕ್ಷೇತ್ರಗಳ ಚುನಾವಣೆ ಗೆಲ್ಲುವಂಥ ಒಂದು ಸಂಕಲ್ಪ ಪಕ್ಷದ್ದಾಗಿದೆ. ಅದಕ್ಕೆ ಪೂರ್ವಕವಾಗಿ ಬೆಳಗಾವಿ ಜಿಲ್ಲೆಯ ಎರಡು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಬೇಕೆನ್ನುವಂಥ ಸ್ಪಷ್ಟ ನಿಲುವು ಕಾಂಗ್ರೆಸ್ ಪಕ್ಷದ್ದಾಗಿರುವುದರಿಂದ ಅದಕ್ಕೆ ಪೂರಕವಾದಂಥ ಚಟುವಟಿಕೆಗಳು ಸಿಟಿಯಲ್ಲಿ ನಡೀತಾ ಇದ್ದವು. ಬಹುಶಃ ನಾವೆಲ್ಲ ಚುನಾವಣೆ ಗೆಲ್ಲಬೇಕಾದ ಅಭ್ಯರ್ಥಿ ಆಯ್ಕೆಯನ್ನು ಬಹಳ ಮಹತ್ವದ ಘಟ್ಟ. ಈ ಸಂದರ್ಭದೊಳಗೆ ನಾವೆಲ್ಲ ಮಾಧ್ಯಮದ ಮುಖಾಂತರ ಅಥವಾ ವಿಶ್ಲೇಷಣೆಗಳ ಮುಖಾಂತರ ಒಂದು ಮಾತನ್ನು ನಾವು ತಿಳ್ಕೊಂಡಿದ್ದೀವಿ ಸೂಕ್ಷ್ಮವಾಗಿ. ಬಹುಶಃ ಈ ಸಲದ ಚುನಾವಣೆಯಲ್ಲಿ ಕರ್ನಾಟಕದ ಕಾಂಗ್ರೆಸ್ ಪಕ್ಷ ಸುಮಾರು 8-10 ಜನ ಸಚಿವರುಗಳನ್ನು ಸ್ಪರ್ಧೆಗೆ ಇಳಿಸ್ತಾರು. ತನ್ಮೂಲಕ ಗೆಲುವು ಸಾಧಿಸುವಂಥ ಒಂದು ಹಾದಿಗೆ ಸುಳಮ ಹಾದಿ ಹಾಡ್ತಾ ಬಿಡುವಂಥ ಭಾವನೆ ಇದೆ ಅನ್ನುವಂಥ ಮಾತು ನಾವು ಮಾಧ್ಯಮದ ಮುಖಾಂತರ ಅಥವಾ ಅನೇಕ ರಾಜಕೀಯ ವಿಶ್ಲೇಷಣೆಗಳ ಮುಖಾಂತರ ಅಳೆದುಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯ ಎರಡು ಕ್ಷೇತ್ರಕ್ಕೆ ಸೀಮಿತವಾಗಿ ವಿಚಾರ ಮಾಡಿದ್ದು ನಮ್ಮ ಗೋಕಾಕ್ ಬೆಳಗಾವಿ ಪಾರ್ಲಿಮೆಂಟರಿ ಕ್ಷೇತ್ರಕ್ಕೆ ಸೀಮಿತ, ಯಾಕಂದರೆ ನಾವೆಲ್ಲ ಬೆಳಗಾವಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿ ಬರ್ತೀವಿ. ಇಲ್ಲಿ ಸಹಿತ ಪಕ್ಷದ ಗೆಲುವು ಅದೇ ಎನ್ನುವಂಥ ಒಂದು ವಿಶ್ಲೇಷಣೆ ಅನೇಕ ಸಲ ಮಾಧ್ಯಮದಲ್ಲಿ ಬಂದಿದೆ. ಇವತ್ತು ನಮ್ಮದು ಸಹಿತ ನಿಲುವು ಅದೇ ಆಗಿದೆ. ಒಂದು ವೇಳೆ ಕರ್ನಾಟಕದ ಕಾಂಗ್ರೆಸ್ ಪಕ್ಷ ಇವತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಲು ನಮ್ಮಲ್ಲಿ ಇಬ್ಬರು ಸಚಿವರು, ಒಬ್ಬರು ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು, ಹೋದ ಸಲ ಉಪಚುನಾವಣೆಯಲ್ಲಿ ಪ್ರಬಲ ಸ್ಪರ್ಧೆ ನೀಡಿ ಗೆಲುವಿನ ಹಂತಕ್ಕೆ ಬಂದು ಸೋಲುವಂಥ ಸಂದರ್ಭ ನಿರ್ಮಾಣ ಆಗಿತ್ತು. ಇನ್ನೊಬ್ಬರು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಅವರೂ ಸಹಿತ ಪ್ರಭಾವಿ ನಾಯಕಿಯಾಗಿ ಇವತ್ತು ರಾಜಕೋಟದೊಳಗ ತಮ್ಮದೇ ಆದಂಥ ಒಂದು ನೆಲೆಯನ್ನು ಕಂಡುಕೊಂಡಿದ್ದರು, ದೊಡ್ಡ ಪ್ರಮಾಣದ ರಾಜಕಾರಣಕ್ಕೆ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು. ಇದಕ್ಕೆ ಪೂರಕವಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಬೆಳಗಾವಿ ಪಾರ್ಲಿಮೆಂಟರಿ ಕ್ಷೇತ್ರಕ್ಕೆ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿಯವರನ್ನಾಗಿ ಅಥವಾ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ನಾಗಿ ಅವರನ್ನ ಅಭ್ಯರ್ಥಿಯನ್ನಾಗಿಸುವಂಥ ಒಂದು ಮನಸ್ಥಿತಿ ಹೊಂದಿ ಅದಕ್ಕೆ ಪೂರಕವಾಗಿ ನಿರ್ಣಯ ಕೈಗೊಂಡ್ರೆ ಅಕಸ್ಮಾತ್ ಅವರಿಲ್ಲಂದ್ರೆ ಸಹಿತ ಅವ್ರ ಕುಟುಂಬದ ಯಾರಾದರೂ ಅವರನ್ನು ಸ್ಪರ್ಧೆ ಮಾಡಿಸೋ ಮುಖಾಂತರ ಈ ಕ್ಷೇತ್ರವನ್ನು ಗೆಲ್ಲಬೇಕು ಅಂತ ಒಂದು ಮನಸ್ಥಿತಿ ಇದ್ರೆ ಅದನ್ನು ನಾವು ಸ್ವಾಗತ ಮಾಡ್ತೀವಿ. ಯಾಕಂದರೆ ಚುನಾವಣೆಯಲ್ಲಿ ಗೆಲುವು ಬಹಳ ಮುಖ್ಯ. ಒಂದು ಸಚಿವರನ್ನು ನಾವು ಸ್ಪರ್ಧೆ ಕೊಟ್ಟಿದ್ರೆ ಸರಳವಾಗಿ ಗೆಲ್ಲಬಹುದು ಅನ್ನೋ ಮನೋಭಾವನೆ ಒಂದು ರಾಜಕೀಯ ಒಂದು ವಿಚಾರಧಾರೆ ಇರ್ತತಿ. ಅದಕ್ಕೆ ಪೂರಕವಾಗಿ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅಥವಾ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ
ಇವತ್ತು ಅಭ್ಯರ್ಥಿಯನ್ನಾಗಿಸಿದ್ರೆ ನಮ್ಗೆ ಸ್ವಾಗತ ಇದೆ. ಮುಂದಿನ ಸೈಟ್ ನಾವು ಅದಕ್ಕೆ ಪೂರ್ವವಾಗಿ ನಮ್ಮ ಚುನಾವಣೆ ಪ್ರಕ್ರಿಯೆ ಕಾರ್ಯಗಳನ್ನು ಮಾಡ್ತೀವಿ. ಆದರೆ ಯಾವುದೇ ಕಾರಣದಿಂದ ಅಕಸ್ಮಾತ್ ಸಚಿವರ ಹೊರತಾಗಿ ಮತ್ತು ಸಚಿವರ ಕುಟುಂಬದ ಸದಸ್ಯರ ಹೊರತಾಗಿ ಬೇರೆಯವರಿಗೆ ಅವಕಾಶ ಕೊಡುವಂಥ ಸಂದರ್ಭ ಬಂದಾಗ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಕಳಕಳಿಯ ಮನವಿ ಮಾಡ್ತೀವಿ. ಗೋಕಾಕ್ ತಾಲೂಕಿನ ಲಿಂಗಾಯತ್ ಸಮುದಾಯದ ಪರವಾಗಿ ಕಾರಣಿಷ್ಟ ತಮಗೆಲ್ಲ ಗೊತ್ತಿದೆ. ಗೋಕಾಕ್ ವಿಧಾನಸಭಾ ಕ್ಷೇತ್ರ ನಿರಂತರವಾಗಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟಂತ ಕ್ಷೇತ್ರ ಆಗಿದೆ. ಬಹುಶಃ ಮೊದಲ ಚುನಾವಣೆಯೊಳಗೆ ಕನ್ನಡ ನ್ಯೂಸ್ ನೆಟ್ವರ್ಕ್ನಲ್ಲಿ ಇದೀಗ ಪುಟ್ಟದೊಂದು ಬ್ರೇಕ್. ಹೋಟೆಲ್ ಆದರ್ಶ್ ಪ್ಯಾಲೇಸ್ ಲಜೀಜ್ ಖಾನೆಕ್ಕೆ ಸಾಥ್ ಯಹಾ ಹೈ ಬೆಹತರೀನ್ ರೂಮ್ಸ್ ರಹನೆಕ್ಕೆ ಲಿಯೇ ಸ್ಟ್ಯಾಂಡರ್ಡ್ ರೂಮ್ಸ್ ಔರ್ ಸೂಟ್ ರೂಮ್ಸ್ ಸಾಥ್ ಹೀ ಸಾಥ್ ಮೌಜೂದ್ ಹೈ ಕೈ ಸಾರಿ ಕ್ವಾಲಿಟಿಯೋ ಸೇ ಭರ್ಪೂರ್ ಸ್ಟ್ಯಾಂಡರ್ಡ್ ಡಿಲಕ್ಸ್ ರೂಮ್ಸ್ ಔರ್ ಡಿಲಕ್ಸ್ ಸೂಟ್ ರೂಮ್ಸ್ ಲಕ್ಸರಿಯಸ್ ಲೈಫ್ ಕಾ ಅನುಭವ ಲೇನಾ ಹೈ ತೋ ಏಕ್ ಬಾರ್ ಅವಶ್ಯ ಭೇಟ್ ದೇ ಶಾದಿ ಔರ್ ಇತರ ಪ್ರೋಗ್ರಾಮ್ಸ್ ಕೆ ಲಿಯೆ ಪ್ಲಾಟಿನಮ್ ಹಾಲ್ ಔರ್ ಮಿಲೇನಿಯಂ ಹಾಲ್ ಹೋಟೆಲ್ ಆದರ್ಶ್ ಪ್ಯಾಲೇಸ್ ಲಿಂಗರಾಜ್ ಕಾಲೇಜ್ ಕೆ ಪಾಸ್ ಕಾಲೇಜ್ ರೋಡ್ ಬೆಲ್ಗಾವ್. ಬ್ರೇಕ್ ಬಳಿಕ ಮತ್ತೆ ಸ್ವಾಗತ. ಬೆಳಗಾವಿ ತಾಲೂಕಿನ ಯಳ್ಳೂರು ಗ್ರಾಮದಲ್ಲಿ ಇವತ್ತು ದತ್ತ ಜಯಂತಿಯನ್ನು ಆಚರಿಸಲಾಯಿತು. ಈ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಭಜನಾ ಪದಗಳನ್ನು ಇಲ್ಲಿ ಹಾಡಲಾಯಿತು. ಭಜನಾ ಮಂಡಳ ವಿಶೇಷವಾಗಿರುವಂಥ ತತ್ವ ಮತ್ತು ಭಕ್ತಿಯ ಭಜನಾ ಪದಗಳನ್ನು ಪ್ರಸ್ತುತಪಡಿಸುವ ಮೂಲಕ ಈ ಸಮಾರಂಭದಲ್ಲಿ ಬಂದಿರುವಂಥ ಎಲ್ಲ ಭಕ್ತರ ಗಮನವನ್ನು ಸೆಳೆದರು. ಬೆಳಗಾವಿ ತಾಲೂಕಿನ ಯಳ್ಳೂರು ಗ್ರಾಮದ ಲಕ್ಷ್ಮಿಗಲ್ಲಿಯಲ್ಲಿ ಇವತ್ತು ದತ್ತ ಜಯಂತಿಯನ್ನು ಆಚರಿಸಲಾಯಿತು. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಈ ದತ್ತ ಜಯಂತಿಯಲ್ಲಿ ಭಾಗವಹಿಸಿದರು. ಗುರುದೇವ ದತ್ತ ಸೇವಾ ಮಂಡಳ ವತಿಯಿಂದ ಭಜನೆಯನ್ನು ಆಯೋಜನೆ ಮಾಡಲಾಗಿತ್ತು. ರಾಜಹಂಸಗಡದ ಜೈಹರಿ ಭಜನಾ ಮಂಡಳ ವಿಶೇಷವಾಗಿ ಭಜನೆಗಳನ್ನು ಹಾಡುವುದರ ಮೂಲಕ ಭಕ್ತರ ಗಮನವನ್ನು ಸೆಳೆದರು. ಗಣಪತ ಸಾಳುಂಕೆ ಇವರಿಗೆ ಮಾರ್ಗದರ್ಶನವನ್ನು ಮಾಡಿದರು. ತಬಲಾದಲ್ಲಿ ಸಾವಂತ ಲೋಕುಂಡೆ ಮತ್ತು ಪಿಜಿ ಪವಾರ್, ಶಂಕರ್ ಲೋಕುಂಡೆ ಈ ಮಂಡಳದಲ್ಲಿ ಭಾಗವಹಿಸಿದರು. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ನೆರೆದು ದತ್ತ ಜಯಂತಿಯಲ್ಲಿ ವಿಶೇಷವಾಗಿ ಮೆರುಗು ತಂದರು. Thank you.
ಮಹದೇವ್ ಪವಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಬೆಳಗಾವಿ ತಾಲೂಕಿನ ಮುತ್ಗಾ ಗ್ರಾಮದ ಬಾವಿಯೊಂದರಲ್ಲಿ ನಾಯಿ ಮರಿಯೊಂದು ಸತ್ತು ಬಿದ್ದಿದೆ. ಹೀಗಾಗಿ ಇದೇ ಬಾವಿ ನೀರನ್ನು ಇಡೀ ಗ್ರಾಮಸ್ಥರು ಬಳಸುವುದರಿಂದ ರೋಗದ ಭೀತಿ ಆವರಿಸಿದೆ. ಪಂಚಾಯಿತಿಯ ಅಧಿಕಾರಿಗಳು ಈ ಕಡೆಗೆ ಗಮನ ಹರಿಸಬೇಕು ಅನ್ನುವಂಥದ್ದು ಗ್ರಾಮಸ್ಥರ ಆಗ್ರಹ ಆಗಿದೆ. ಬೆಳಗಾವಿ ತಾಲೂಕಿನ ಮುತ್ಗಾ ಗ್ರಾಮದ ಬಾವಿಯೊಂದರಲ್ಲಿ ನಾಯಿ ಮರಿಯೊಂದು ಸತ್ತು ಬಿದ್ದಿದೆ. ಇದೇ ಬಾವಿ ನೀರನ್ನು ಇಡೀ ಗ್ರಾಮದ ಬಹುತೇಕ ಜನರು ಕುಡಿಯುವುದಕ್ಕಾಗಿ ಬಳಸುತ್ತಾರೆ. ಹೀಗಾಗಿ ನಾಯಿ ಬಾವಿಯಲ್ಲಿ ಸತ್ತು ಬಿದ್ದಿದ್ದರಿಂದ ಅದೇ ನೀರನ್ನು ಗ್ರಾಮದ ಎಲ್ಲ ಸಾರ್ವಜನಿಕರು ಕುಡಿಯುವುದಕ್ಕೆ ಬಳಸುವುದರಿಂದ ಅನಾರೋಗ್ಯದ ಆತಂಕ ಎದುರಾಗಿದೆ. ಹೀಗಾಗಿ ಗ್ರಾಮ ಪಂಚಾಯಿತಿಯ ಆಡಳಿತ ಮಂಡಳಿ, PDU ಸೇರಿದಂತೆ ಅಧಿಕಾರಿಗಳು ಈ ಕಡೆಗೆ ಗಮನ ಹರಿಸಬೇಕಾಗಿದೆ. ಆ ನಾಯಿ ಮರಿಯನ್ನು ಬಾವಿಯಿಂದ ತೆಗೆದು ಬಾವಿಯನ್ನು ಸ್ವಚ್ಛಗೊಳಿಸಬೇಕಾಗಿದೆ. ಇದೇ ನೀರನ್ನು ಹೀಗೆ ದಿನವೂ ಕೂಡ ಗ್ರಾಮದ ಜನರು ಕುಡಿಯುತ್ತಾ ಹೋದರೆ ಇಡೀ ಗ್ರಾಮದ ಸಾರ್ವಜನಿಕರು ಅನಾರೋಗ್ಯಕ್ಕೆ ತುತ್ತಾಗುವುದು ಮಾತ್ರ ಖಂಡಿತ ಅಂತ ಹೇಳ್ಬೋದು. आज मुतगे पंचायत येथे मुतगेमध्ये जे पिण्याच्या पाण्याची विहीर आहे त्या विहिरीमध्ये अचानक एक कुत्र्याचं पिल्लू पडलेलं आढळून आलं. ते पाहता या आमच्या गावचे KNN City News कृष्णा पाटील यांनी येऊन ते सगळं बघितले, देखरेख करून आम्हाला सांगितले की असं झालेलं आहे म्हणून. त्याच्यावर आम्ही इथं बघण्यासाठी आल्यानंतर हे असं समजून आलं की जवळजवळ हे 2 दिवस झालं कुत्रा याच्यात पडलेलं आहे. या ज्या या विहिरीमध्ये कुत्रं पडलेलं आहे हे पाणी पूर्ण गावासाठी पिण्यासाठी वापरण्यात येतं. ह्या पाण्याची स्वच्छता, या आजूबाजूची स्वच्छता अजिबात नाही आहे. कारण या पंचायत मेंबरांनी किंवा PDO याच्याकडे लक्ष देण्याची गरज होती, त्यांनी इथं लक्ष दिलेलं नाही आहे. या गोष्टीकडे जास्तीत जास्त लक्ष द्यावे अशी आमची विनंती. कारण या पिण्याच्या पाण्यामुळे लोकांचं आरोग्य बिघडू शकतं. परत आता पुन्हा कोरोनाचे सुरुवात थोडी थोडी होत आहे. या पुन्हा या आजारामुळे त्याच्यातसुद्धा भर पडू शकते व आरोग्य लोकांचं बिघडू शकतं. यासाठी आम्ही इथं आज देखरेख करून ग्रामपंचायतला विनंती करतो की याच्याकडे लक्ष देऊन या विहिरीवरती संपूर्ण जाळी मारण्याचं एक काम, चांगलं काम करावं. या असं आम्ही ग्रामपंचायत अध्यक्ष, उपाध्यक्ष व सर्व कमिटींना विनंती करतो. कारण याच्याकडे लक्ष दिलं तरच हे सगळं व्यवस्थित राहणार आहे, नाहीतर असंच लोकांचं आरोग्य धोक्यात आणण्याचं काम या ग्रामपंचायतीने केलं असं शब्द या ग्रामपंचायतीत येणार आहे असं माझी विनंती आहे. इकडे तिकडं हे बाकीचं कुठलंही काम सोडून ताबडतोब या विहिरीची स्वच्छता, याच्यात जे औषधं आहे ते टाकून या लोकांना पिण्यासाठी पाण्याची व्यवस्था करावी व या पाऊस कमी असल्यामुळे दुष्काळाचं निवारणसुद्धा होणार नाही. कारण पाणी हे जून जुलै जो जानेवारीतच संपण्याचं चिन्ह आहे. माझी सर्व मेंबरांना विनंती, अध्यक्षांना विनंती की लवकरात लवकर याच्याकडे लक्ष देऊन हे स्वच्छता करावी अशी विनंती. महादेव पवार, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಕನ್ನಡಮ ನ್ಯೂಸ್ ನೆಟ್ವರ್ಕ್ನಲ್ಲಿ ಇದೀಗ ಮತ್ತೊಂದು ಪುಟ ಬ್ರೇಕ್.
व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच को तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा तो कर्टन्स की तारीफ कर रही हो? अमरकॉन कर्टन एंड फर्निशिंग, यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी, जो आपके घर और ऑफिस की शान बढ़ाए। अमरकॉन कर्टन एंड फर्निशिंग, खड़े बाजार, बेलगावी। दीपावली के वस्त्र खरीदारी के लिए आराधना, मारुति गली, बेलगाम। खुशियाँ लाए आराधना। ಬ್ರೇಕ್ ಬಳಿಕ ಮತ್ತೆ ಸ್ವಾಗತ. ಕಳೆದ ಕೆಲವು ತಿಂಗಳುಗಳಿಂದ ಪಡಿತರದಾರರಿಗೆ ರೇಷನ್ ಹಣ ಸಂದಾಯವಾಗುತ್ತಿಲ್ಲ, ಹೀಗಾಗಿ ಸಾರ್ವಜನಿಕರಿಗೆ ಅನುಕೂಲವಾಗಲಿ ಎನ್ನುವ ಕಾರಣಕ್ಕಾಗಿ ಆಹಾರ ಇಲಾಖೆಯ ಅಧಿಕಾರಿಗಳು ಸಾರ್ವಜನಿಕರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ನಿಯಮಗಳನ್ನು ಪಾಲಿಸಿರಿ, ಹೀಗೆ ನಿಯಮಗಳನ್ನು ಪಾಲಿಸುವುದರಿಂದ ನಿಮಗೆ ನಿಯಮಿತವಾಗಿ ರೇಷನ್ ಹಣ ಸಂದಾಯವಾಗಲಿದೆ ಅಂತ ಹೇಳಿದ್ದಾರೆ. ಕಳೆದ ಕೆಲವು ತಿಂಗಳುಗಳಿಂದ ಎಷ್ಟೋ ಜನರಿಗೆ ರೇಷನ್ ಹಣ ಸಂದಾಯವಾಗಿಲ್ಲ, ಹೀಗಾಗಿ ಆಹಾರ ಇಲಾಖೆ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಶಪಿಸುವಂತಾಗಿದೆ. ಹೀಗಾಗಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಯಾವ ಕಾರಣಕ್ಕಾಗಿ ರೇಷನ್ ಹಣ ಸಂದಾಯವಾಗಿಲ್ಲ ಅಂತ ತಿಳಿಸಿ ಹೇಳುತ್ತಿದ್ದಾರೆ. ಮತ್ತು ತಾಂತ್ರಿಕವಾಗಿ ಕೆಲವೊಂದಿಷ್ಟು ನಿಯಮಗಳನ್ನು ಅನುಸರಿಸಿ ಹಣ ಸಂದಾಯವಾಗುವುದಕ್ಕೆ ಅನುಕೂಲವಾಗುವಂತಹ ಮಾರ್ಗದರ್ಶನವನ್ನು ನೀಡುತ್ತಿದ್ದಾರೆ. ಈ ಸಂಬಂಧವಾಗಿ ಬೆಳಗಾವಿ ಆಹಾರ ಇಲಾಖೆ ಅಧಿಕಾರಿ ಉಪ್ಪಾರರು ಸಾರ್ವಜನಿಕರಿಗೆ ಮಾಹಿತಿಯನ್ನು ಕೊಟ್ಟರು. ಎಲ್ಲರೂ ಕೂಡ ಈ ನಿಯಮಗಳನ್ನು ಪಾಲಿಸಿ ನಿಗದಿತ ಸಮಯಕ್ಕೆ ರೇಷನ್ ಹಣ ನಿಮಗೆ ಸಂದಾಯವಾಗುತ್ತದೆ ಅಂತ ಹೇಳಿದರು. ಹಾಯ್ ಹೇಳ್ರಿ ಸರ್, ಆಹಾರ ಇಲಾಖೆಯಿಂದ ಫುಡ್ ಇನ್ಸ್ಪೆಕ್ಟರ್ ಅಂತ, ನಾನು ಸುರೇಶ್ ಉಪ್ಪಾರ್ ಅಂತ. ಈಗ ನಮ್ಮ ರೇಷನ್ ಕಾರ್ಡ್ ಬಂದಿದ್ದಂಥ ಫಲಾನುಭವಿಗಳಿಗೆ ಕೇಂದ್ರ ಸರ್ಕಾರದ ಕೊಡ್ತಕ್ಕಂಥ 5 ಕಿಲೋ ಅಕ್ಕಿ ಅವರು ವಿತರಣೆ ಮಾಡ್ತಾ ಇದ್ದಾರೆ ನಮ್ಮ ರೇಷನ್ ಅಂಗಡಿಯವರು. ಆದರೆ ರಾಜ್ಯ ಸರ್ಕಾರದಿಂದ ಬರ್ತಂಥ ಸಬ್ಸಿಡಿ ಹಣ ಇವರ ಅಕೌಂಟ್ ಇಲ್ಲ, ಇವ್ರ ಅಕೌಂಟ್ ಮಾಡ್ಸ್ಯಾರ ಕರೆ, ಅವು ಅದ್ರಾಗ ಲಿಂಕ್ಗಳಿಲ್ಲ. ಆದ ಕಾರಣ ನಾವು ಅದೊಂದು ಜಾಗೃತಿ ಮೂಡಿಸಾಕಂತೀವಿ. ಕಾಸು ಹಳ್ಳಿ ಹಳ್ಳಿಗೆ ಹೋಗಿ ಈಗ ಯಾರ ರೇಷನ್ ಕಾರ್ಡ್ಗೆ ಅಕೌಂಟ್ ಜಮಾ ಇಲ್ಲ ಅವ್ರಿಗೆ ಅಕೌಂಟ್ ತೆಗಿಸಿ ಅಂತೀವಿ. ಕಾಸು ಅವ್ರ ಅಕೌಂಟ್ ತೆಗಿಸಿ ಅವ್ರ ಮುಂದಿನ ತಿಂಗಳಂತರ ಅವ್ರ ಅಕೌಂಟಿಗೆ ರೊಕ್ಕ ಜಮಾ ಆಗುವಂಗೆ ನಾವು ಈಗ ಒಂದು ಜಾಗೃತಿ ಮಾಡ್ಕೊಂಡಿವಿ. ಆದ ಕಾರಣ ನಮ್ಮ ಎಲ್ಲ ಫಲಾನುಭವಿಗಳೂ ಪೋಸ್ಟ್ ಆಫೀಸಿಗೆ ಒಂಥರ ಒಂದು ಅವರು ಟಾರ್ಗೆಟ್ ಮಾಡ್ಕೊಂಡಾರ, ಅವರು ನಮ್ಗೆ ಹೆಲ್ಪ್ ಸಹಾಯ ಮಾಡಕತ್ತಾರ. ಯಾರು ಅವ್ರಂತೆ ಕೊಡ್ತಾರೆ ಅವರು ಸಹಿತ ಅವ್ರ ಅಕೌಂಟನ್ನು ತೆಗೆಸುವಂಥ ವ್ಯವಸ್ಥೆ ಮಾಡಕತ್ತಾರ. ಮತ್ತು ಅಕಸ್ಮಾತ್ ಇವ್ರು ನೀವು ನಾವು ಇಷ್ಟೆಲ್ಲ ಜಾಗೃತಿ ಮುಗಿಸಿದ್ರು ಸಹಿತ ಅವರ ಪೋಸ್ಟ್ ಆಫೀಸ್ನಾಗ ಅಕೌಂಟ್ ಮಾಡಿಸಿದ್ರಪ್ಪ ಅಂತಂದ್ರೆ ಅವರಿಗೆ ಅಮೌಂಟ್ ಜಮಾ ಆಗ್ತಾ ಇಲ್ಲ, ಅವ್ರಿಗೆ ಬರ್ತಕ್ಕಂಥ ಸಬ್ಸಿಡಿ ಹಣ ಅವ್ರಿಗೆ ಜಮಾ ಆಗೋದಲ್ಲ, ಮತ್ತು ಅವ್ರಿಗೆ ವಂಚಿತ ಆಗಕತ್ತಾರ. ಅದಕ್ಕೆ ನಾವು ಖುದ್ದಾಗಿ ಅವ್ರ ಮನೆ ಮನೆಗೆ ಹೋಗಿ ಅವ್ರನ್ನ ಕರೆಸಿ ಅವರಿಗೆ ಅಕೌಂಟ್ ಓಪನ್ ಮಾಡಿ ಸರ್ಕಾರದ ಹಣ ಅವರಿಗೆ ಜಮಾ ಆಗುವ ರೀತಿ ನಾವು ಕಾರ್ಯರೂಪಕ್ಕೆ ತರುವಂಥದ್ದು ವ್ಯವಸ್ಥೆ ಮಾಡ್ಕೊಂಡೆವು. ಮಹದೇವ್ ಪವಾರ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಲೋಕ ಕಹಡಕ್ಕೆ ಸಜ್ಜಾಗುತ್ತಿರುವ ಬೆಳಗಾವಿ. ಗೋಕಾಕ ಕ್ಷೇತ್ರ ವೀರಶೈವಲಿಂಗಾಯತ ಅಭ್ಯರ್ಥಿಗೆ ಟಿಕೆಟ್ ಕೊಡಬೇಕು, ಕಾಂಗ್ರೆಸ್ ಮುಖಂಡ ಅಶೋಕ ಪೂಜಾರಿ ಪಕ್ಷಕ್ಕೆ ಆಗ್ರಹ. ಪ್ರತಿ ತಿಂಗಳ ರೇಷನ್ ಹಣ ಸಂದಾಯವಾಗುತ್ತಿಲ್ಲ, ಸರಿಯಾಗಿ ನಿಯಮಗಳನ್ನು ಪಾಲಿಸಿರಿ, ಪಡಿತರದಾರರಿಗೆ ಅಧಿಕಾರಿಗಳು ಸಲಹೆ. ಕುಡಿಯುವ ನೀರಿನ ಬಾವಿಯಲ್ಲಿ ಸತ್ತು ಬಿದ್ದ ನಾಯಿಮರಿ, ರೋಗದ ಭೀತಿಯಲ್ಲಿ ಮುತುಗಾ ಗ್ರಾಮಸ್ಥರು, ಕಣ್ಮುಚ್ಚಿ ಕುಳಿತ ಪಂಚಾಯಿತಿ ಅಧಿಕಾರಿಗಳು.
ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಮತ್ತೊಂದಿಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್.